ಕೊಪ್ಪಳದಲ್ಲಿ ಕೃಷಿ ಸಂಜೀವಿನಿ ಜಾರಿ ಮಾಡಲು ರೈತ ಸಂಘ ಆಗ್ರಹಿಸಿತು. ಕೊಪ್ಪಳ ಜಿಲ್ಲೆಯಲ್ಲಿ ಕೃಷಿ ಸಚಿವರಾದ ಬಿಸಿ ಪಾಟೀಲ್ ರವರು ಈ ಹಿಂದೆ ಕೃಷಿ ಸಂಜೀವಿನಿಗಾಗಿ ಸರ್ಕಾರದಿಂದ 1.5 ಕೋಟಿ ರೂಪಾಯಿ ಹಣ ಖರ್ಚು ಮಾಡಿ ಈ ಗಾಡಿಗೆ ಕೊಪ್ಪಳದಲ್ಲಿ ಹಸಿರು ನಿಶಾನೆ ತೋರಿಸಿ ಉದ್ಘಾಟನೆ ಮಾಡಿದರು. ಈ ಕೃಷಿ ಸಂಜೀವಿನಿಯು ಕೊಪ್ಪಳ ಜಿಲ್ಲೆಯ ರೈತರಿಗೆ ಕೃಷಿ ಸಂಜೀವಿನಿಗೆ ಗಾಡಿಗಳು ಇದ್ದರೂ ಸಹ ಉಪಯೋಗಕ್ಕೆ ಬಾರದಂತೆ ಆಗಿದೆ. ಈಗಿನ ಸರ್ಕಾರ ಕೃಷಿ ಸಂಜೀವಿನಿಯನ್ನು ಜಾರಿಗೆ ತಂದು ಜಿಲ್ಲೆಯ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ಇವರು ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕೊಳೂರಾದ ನಾವು ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಈಗ ಹಿಂದ ಸರ್ಕಾರ ಇದ್ದಾಗ ಬಿ ಸಿ ಪಾಟೀಲ್ ಕೃಷಿ ಸಚಿವರು ಇದು ಸಂಜೀವಿನಿ ಕೃಷಿ ಅಂತ ಯಂತ್ರದಾರ ಅಂತ ಅದು ಕೃಷಿದ ಸಂಜೀವಿನಿ ಅಂತ ಮಾಡಿದ್ರು. ಗಾಡಿ ಎಷ್ಟು 100 1 ಕೋಟಿ 1.5 ಕೋಟಿ ಅಷ್ಟು ಖರ್ಚು ಮಾಡಿದ್ರು. ಖರ್ಚು ಮಾಡಿ ಅದಕ್ಕೇನು ಅದಕ್ಕೇನು ಅದಕ್ಕೆ ಇನ್ನೂ ಯಾವ ಜಾರಿಗೆ ತರೋಂಥ ವ್ಯವಸ್ಥೆ ಆಗಲಿಲ್ಲ. ಯಾವ ರೈತರಿಗೆ ಈಗಾದ್ರೂ ಏನಾಗೈತೆ, ಈಗಿನ ಕೃಷಿ ಮಂತ್ರಿನೂ ಅದಕ್ಕೇನು ಇದನ್ನ ಮಾಡಿಲ್ಲ. ಅದಕ್ಕೆ ಇಲ್ಲಿವರೆಗೆ ಅದ್ರ ಒಕ್ಕ ಅದಕ್ಕೆ ಹೆಸರು ಅದನ್ನು ಉದ್ಘಾಟನೆ ಮಾಡಿದ್ರು ಕೊಪ್ಪಳದಲ್ಲಿ ಉದ್ಘಾಟನೆ ಮಾಡಿ ಅದನ್ನೇನು ಇತ್ತೀಚೆಗೆ ಅದಕ್ಕೆ ವಾಹನ ಅದಾವು ಎಲ್ಲ ಅದಾವು. ಯಾವುದೋ ರೈತರಿಗೆ ಅಂತ ಅನುಕೂಲ ಆಗೋಂಥ ವ್ಯವಸ್ಥೆ ಅದ ಏನು ಆಗಲಿಲ್ಲ. ಸರ್ಕಾರ ಅದನ್ನು ಶೀಘ್ರದಲ್ಲಿ ಅದನ್ನ ಜಾರಿಗೆ ತಂದರೆ ಎಲ್ಲ ರೈತರಿಗೆ ಅನುಕೂಲತೆ ಆಗುತ್ತೆ. ಅದನ್ನೊಂದು ಅದನ್ನ ಜಾರಿಗೆ ತರಬೇಕು. ಅದಕ್ಕೆ ಎಷ್ಟೋ ಹಣ ಅದಕ್ಕೆ ಇಷ್ಟು ಕೋಟಿಗೆ ಖರ್ಚು ವೆಚ್ಚ ಮಾಡಿದ್ರು. ಅದಕ್ಕೆ ಯಾವುದೋ ಚಾಲ್ತಿಯೊಳಗೆ ತರಲಿಲ್ಲ, ಜಾರಿಗೆ ತರಲಿಲ್ಲ. ಸರ್ಕಾರ ಅದನ್ನ ಬರೇ ಇದೇ ವಿಚಾರ ಮಾಡಬಾರ್ದು. ರೈತರಿಗೆ ಅನುಕೂಲ ಆಗೋಂಥ ಸಂಜೀವಿನಿ ಅಂತ ಮಾಡಬೇಕು. ಪ್ರಚಾರ ಕಷ್ಟ ಸಂಜೀವಿನಿ ಆಗಿತ್ತು ಹೊರತಾಗಿ ರೈತರಿಗೆ ಅನುಕೂಲ ಆಗೋಂಥ ಸಂಜೀವಿನಿ ಆಗಲಿಲ್ಲ. ಅದನ್ನು ಜಾರಿಗೆ ತಂದು ಅನುಕೂಲತೆ ಮಾಡಬೇಕು ಎಂದು ಈ ಮಾಧ್ಯಮ ಮೂಲಕ ನಮ್ಮ ಮನವಿ ಮಾಡ್ಕೊಂಡಿದ್ದೆ. ಧನ್ಯವಾದಗಳು.